ಒಬ್ಬರು ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಗಾಯಕರಾಗಿ, ಕ್ರಿಕೆಟಿಗಾಗಿ ವ್ಯಕ್ತಿ ಪರಿಚಯ ಆದರೆ ಇವರ ವ್ಯಕ್ತಿತ್ವ ಕೆಲವರ ಪಾಲಿಗೆ ಮೆಂಟರ್ ಆಗಿ, ಕೆಲವರ ಪಾಲಿಗೆ ಅಣ್ಣನಾಗಿ, ಕ್ರಶ್ ಆಗಿ, ಪ್ರತಿಯೊಂದು ಹಂತದಲ್ಲೂ ಈ ವ್ಯಕ್ತಿತ್ವ ಎಲ್ಲರಿಗೂ ಪ್ರಭಾವ ಬೀರುವಂಥವ್ರು. ಹಾಗಾಗಿ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಇವರೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಮಾತಾಡಬೇಕು ಅಂತ. ಥ್ಯಾಂಕ್ಸ್ ಫಾರ್ ಒಬ್ಲೈಜಿಂಗ್ ಆ್ಯಂಡ್ ಹಿ ಡೆಫಿನೆಟ್ಲಿ ನೀಡ್ಸ್ ನೋ ಮೋರ್ ಇಂಟ್ರೊಡಕ್ಷನ್. ನಮ್ಮ ಕರ್ನಾಟಕದ ಬಚ್ಚನ್, ಕನ್ನಡಿಗರ ಪ್ರೀತಿಯ ಭಾಷ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪಾಟೀಲ್ ಸರ್, ನೀವು ಅವ್ರನ್ನ ಜೊತೆಯ ಕರ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಪ್ಲೀಸ್. ಓಕೆ ಸರ್, ಶೋರ್. ಸರ್, ನೀವು ಬಂದರೆ ವಾತಾವರಣ ತುಂಬ ಲೈಟ್ ಆಗಿರ್ತೀರಾ, ಹ್ಯಾಪಿ ಆಗಿರ್ತೀರಾ. ಹಾಗಾಗಿ ಕೌಸಲ್ಯ ಸುಪ್ರಚಾರ ಟ್ರೈಲರ್ ಕೂಡ ನೀವು ನೋಡಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದೆರಡು ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಸರ್, ನೀವು ಸ್ಪೀಚ್ ಕೊಡ್ತೀರಲ್ಲ, ನೀವು ನಿಮ್ಮ ಸುಪುತ್ರಿ, ನಿಮಗೇನೋ ವಯಸ್ಸಾಗಿದೆ, ನಮಗೆಲ್ಲ ಹಿರಿಯ ನಟರು, ಹಿರಿಯ ನಟರು ಏನು ಸರ್ ಬರೀ ನಮ್ಗೆ ನೋಡೋದು ಕಿರಿಯರು. ಇನ್ನೊಬ್ರು ಸಿಂಗರ್ ಬರ್ತಾರೆ, ಅವ್ರು ನೋಡಿದ್ರೆ ನಾನು ಚಿಕ್ಕ ವಯಸ್ಸಿಂದ ಶಶಾಂಕ್ ನೋಡಿದ್ದೀನಿ ಅಂತಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂದರೆ ಐ ಅಂಡರ್ಸ್ಟ್ಯಾಂಡ್ ಸರ್, ಐ ಟೋಟಲಿ ಸಿಂಪತೈಸ್ ವಿತ್ ಯು, ಬಟ್ ನಾವಿನ್ನೂ ಲವ್ ಸ್ಟೋರಿ ಮಾಡ್ತಾ ಇದ್ರು ಹಿರಿಯ ನಟರು ಅಂದ್ಬಿಟ್ರು ಒಂದೇ ಸತಿ. ಇಲ್ಲ, ಮಾವು ಚಿಕ್ಕ ಹುಡುಗಿ ಬಂತು, ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿದ್ದೀನಿ ಅಂತ ಅಲ್ಲಿ ನೀವು ಸತ್ರಿ. ಈ ಕಡೆ ಕೃಷ್ಣ ಅವರಿಗೆ ಅದೇನು ಇನ್ಸೆಕ್ಯೂರಿಟಿನೋ ಗೊತ್ತಿಲ್ಲ, ಇಲ್ಲಿ ಬಂದ್ಬಿಟ್ಟು ಅವ್ರ ಮಗಳೊಟ್ಟಿಗೆ ಆಟ ಆಡ್ಕೊಂಡು ಬೆಳೆದಿದ್ದೆ ಅಂದರು. ಏನು ನಾನು ಇಲ್ಲಿದ್ದಾಂಡ ಆಡ್ತಾ ಇದ್ದೆ. ಫಸ್ಟ್ ಆಫ್ ಆಲ್, ಅಷ್ಟು ದೂರದಿಂದ ಇಲ್ಲಿ ಕರೀತಾರಲ್ಲ, ನಂದೊಂದು ರಿಕ್ವೆಸ್ಟ್ ಇದೆ. ಸುದೀಪ್ ಅವರು ಎಲ್ಲದಕ್ಕೂ ಬರ್ತಾರೆ, ಸ್ಪಂದಿಸ್ತಾರೆ. ಸರ್, ನಮ್ಮನೆ ಪಕ್ಕನೂ ಹೋಟ್ಲ್ ಇದೆ, ಅಲ್ಲೂ ಹಾಲ್ ಇದೆ, ಏರ್ಪೋರ್ಟ್ ತನಕ ಕರೀತಾರೆ ಸರ್ ಇವರು. ಇಷ್ಟೆಲ್ಲ ಆದ್ಮೇಲೆ ಹೋಗ್ಲಿ ಅಂತ ಬಂದರೆ ಇವರು ಬಿ ಸಿ ಪಟೇಲ್ ಅವ್ರನ್ನ ಅಂಕಲ್ ಅಂತಾರೆ, ಆ ಅಂಕಲ್ ನಮ್ಮನ್ನ ಹಿರಿಯರು ಅಂತಾರೆ, ಇವರು ಚಿಕ್ಕ ವಯಸ್ಸಿಂದ ನೋಡಿದಂತಾರೆ. ಸೊ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಒಪಿನಿಯನ್ಸ್ ಇದೆಯಲ್ಲ, ಐ ಜಸ್ಟ್ ಸಿಟ್ಟಿಂಗ್ ಅಂಡ್ ವಾಚಿಂಗ್. ಬಟ್ ಎನಿವೇ, ಒಂದೇ ಒಂದು ನಮ್ಮ ಬೃಂದಾ ಅವ್ರು ಬಂದು ನಮಗೆ ಜೀವ ಕೊಟ್ಟಿದೆ ಏನಂದ್ರೆ, ನಿಮ್ಮ ಥರ ಯಾರೋ ಲವರ್ ಬೇಕು ಅಂದ್ರಿ, ಅಲ್ಲಿ ನಾವು ಜೀವಂತವಾದವಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೇಯಿಂಗ್ ದಟ್, ಆ್ಯಂಡ್ ಯೆಸ್ ಮ್ಯಾಮ್, ಪ್ಲೀಸ್ ಮೇಂಟೈನ್ ದಟ್ ಆಮ್ ಅ ಗುಡ್ ಚಾಯ್ಸ್. ಏನ್ಮ ಸಿಕ್ಕಿದ್ದಿದ್ರೆ ನಾನು ಇವತ್ತು ಶೋ ಅಲ್ಲಿ ಇರ್ತಾರೆ. ಸೊ